ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ತುಮಕೂರಿನಲ್ಲಿ ಅಂತ ಒಂದು ವಿಲೇಜಲ್ಲಿ ನಮ್ಮ ರೈತರಾಗಿರುವಂತಹ ರಾಜಾಖಾನ್ ಅವರ ರೇಷ್ಮೆ ತೋಟದಲ್ಲಿ ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು. ದಯವಿಟ್ಟು ಈ ವಿಡಿಯೋನ ಎಲ್ಲ ನಮ್ಮ ರೇಷ್ಮೆ ಬೆಳೆಗಾರರು ನೋಡಬೇಕು, ಹಾಗೆ ಇದನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಬೇಕು. ನೋಡಿ, ಈ ಒಂದು ರೇಷ್ಮೆ ಸೊಪ್ಪು ಎಷ್ಟು ಗುಣಮಟ್ಟ ಇದೆ ಅಂತ ನೀವು ನೋಡ್ಬೋದು. ಸೊ ಆದರೆ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಯಾಕೆ ಈ ರೀತಿ ಗುಣಮಟ್ಟ ಬರ್ತಾ ಇಲ್ಲ ಅಂದರೆ, ನಮ್ಮ ರೇಷ್ಮೆ ಬೆಳೆಗಾರರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದಾರೆ ಭೂಮಿಗೆ, ಹಾಗೆ ರಾಸಾಯನಿಕ ಸ್ಪ್ರೇಗಳನ್ನ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಈ ಕುಡಿ ತಿನ್ನ ಹುಳಕ್ಕೆ, ಥ್ರಿಪ್ಸು, ಮೈಟ್ಸು, ನುಸಿಗೆಲ್ಲ ಬರೀ ರಾಸಾಯನಿಕ ಸ್ಪ್ರೇಗಳನ್ನ ಮಾಡ್ತಿದ್ದಾರೆ, ಅದು ಕಂಟ್ರೋಲ್ ಬರ್ತಿಲ್ಲ. ಈ ಒಂದು ರೇಷ್ಮೆ ತೋಟಕ್ಕೆ ಇವರು ರಾಸಾಯನಿಕ ಸ್ಪ್ರೇಗಳನ್ನ ಮಾಡದೆ ನಿಸರ್ಗ ನಿಯಮ ಎಲ್ಲ ಈ ಒಂದು ಬೆಳೆಗೆ 3 ಬಾರಿ ಬಳಸಿದ್ದಾರೆ ಸ್ಟಾರ್ಟಿಂಗಿಂದ, ನೋಡ್ಬೋದು ನೀವು. ಈ ಒಂದು ತೋಟದಲ್ಲಿ ಯಾವುದೇ ರೀತಿ ಥ್ರಿಪ್ಸು, ಮೈಟ್ಸು, ಕುಡಿ ತಿನ್ನ ಹುಳ ಯಾವುದೂ ಇಲ್ಲ, ನ್ಯಾಚುರಲ್ಲಾಗಿ ಕಂಟ್ರೋಲ್ ಆಗಿದೆ. ಹಾಗೆ ಸೊಪ್ಪು ಸಹ ತುಂಬ ಅದ್ಭುತವಾಗಿ ಬಂದಿದೆ. ಈ ರೀತಿ ಬೆಳೆನ ನಮ್ಮ ರೈತರು ಪಡಿಬೇಕಂದ್ರೆ ಫಸ್ಟು ನೀವು ರಾಸಾಯನಿಕ ಗೊಬ್ಬರಗಳನ್ನ ಭೂಮಿಗೆ ಹಾಕೋದು ಬಿಟ್ಬಿಟ್ಟು ಕೊಟ್ಟಿಗೆ ಗೊಬ್ಬರನ ಅಟ್ಲೀಸ್ಟ್ 6 ತಿಂಗಳಿಗೊಂದ್ಸರಿ ನೀವು ಕೊಟ್ಟಿಗೆ ಗೊಬ್ಬರನ ಭೂಮಿಗೆ ಬಳಸ್ಕೊಂಡು ಇದಕ್ಕೆ ಪೂರಕವಾಗಿ ಸಂತುಲನ ಸಾಯಿಲ್ ಫರ್ಟಿಲಿಟಿ ಸ್ಟೆಬಿಲೈಸರ್ ಮಣ್ಣಿನ ಫಲವತ್ತತೆ ಸ್ಥಿರಕಾರಕವನ್ನು ನೀವು ಭೂಮಿಗೆ ಬಳಸ್ಕೊಳ್ಳಿ. ಹಾಗೆ ಸ್ಪ್ರೇಗಳನ್ನ, ಇವರು ರಾಸಾಯನಿಕ ಸ್ಪ್ರೇಗಳನ್ನ ಮಾಡದೆ ನಿಸರ್ಗ ನಿಯಮ ಎಲ್ಲ ಸ್ಟಾರ್ಟಿಂಗಿಂದ ಒಂದು 3 ಬಾರಿ ಬಳಸ್ಕೊಳ್ಳಿ. ತುಂಬ ಅದ್ಭುತವಾದ ಫಲಿತಾಂಶ ಸಿಗುತ್ತೆ. ಧನ್ಯವಾದಗಳು.